आज बीदर एसपी कार्यालय परिसर में एसपी चन्नबसवन्ना ने प्रेस मीट आयोजित की, जिसमें ये बीदर जिले के 10 पुलिस स्टेशनों में दर्ज जबरन वसूली, घर में चोरी, दोपहिया वाहन चोरी, पानी की मोटर और तार चोरी, भेड़ बकरी भैंस चोरी, मोबाइल फोन चोरी, नकदी चोरी के 17 अलग अलग मामलों का जिला पुलिस ने पता लगाया है और दिसंबर 2023 से आज तक कुल 24 मामले में कुल 24,26,730 मूल्य की संपत्ति जब्त की गई है और 18 आरोपियों को न्यायिक हिरासत में भेजा गया। इस कार्य में भाग लेने वाले सभी पुलिस अधिकारी व सहकर्मी उनके कार्य के लिए सराहना की गई और इस संबंध में एसपी चन्नबसवन्ना ने मीडिया से बात की। इस अवसर पर बीदर जिला अपर पुलिस अधीक्षक मल्लिकार्जुन पुजारी, डीएसपी शिवानकोट पाटिल, न्यूटाउन पुलिस इंस्पेक्टर विजय कुमार के साथ अन्य कर्मचारी आदि उपस्थित रहे। संवाददाता खुश अहमद और कैमरामैन पप्पू राज का कवरेज। 10 पुलिस ठाणे दाखलाद सुलिगे मने कळतन, द्विचक्र वाहन कळतन, नीरिन मोटार वायर कळवु, जानुवार कळवु, मोबाइल कळवु, नगदु हणद कळतन, हीगे विविध 17 प्रकरणगळन्न इवाग पत्ते माडिदारे। ಅದರಲ್ಲಿ 24,26,730 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು 18 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇದರಲ್ಲಿ ಒಟ್ಟು ಏನಂದರೆ ಗೋಲ್ಡ್ 55 ಗ್ರಾಮ್ ಇರ್ತದೆ ಮತ್ತು ಬೈಕ್ಗಳು ಏನಂದರೆ 10 ಬೈಕ್ ಇದೆ, ಒಂದು ಮಹೇಂದ್ರ ಬುಲೆರೋ ಏನಿದೆ ಅದರಲ್ಲಿ ಜಾನುವಾರುಗಳನ್ನು ಸಾಗಿಸಿದ್ದಕ್ಕೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಜೊತೆಗೆ 20 ಮೊಬೈಲ್ಗಳಿದೆ ಮತ್ತು ಜಾನುವಾರುಗಳು ಮತ್ತು ಒಂದು ರಾಶಿ ಮಷೀನು ಮತ್ತು ಟ್ರ್ಯಾಕ್ಟರ್ನ ಏನಂದರೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಉತ್ತಮವಾದಂತಹ ಪತ್ತೆ ಕಾರ್ಯ ಮಾಡಿದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದಿಸ್ತಾ ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಬಹುಮಾನವನ್ನು ಇಲ್ಲಿ ನೀಡಲಾಗುವುದು. ಎರಡನೇ ಮುಖ್ಯ ಪ್ರಕರಣ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಏನು ಅಕ್ರಮ ಅಕ್ಕಿ ಸಾಗಾಟ, ಏನು ಸರ್ಕಾರ ಪಿ ಡಿ ಎಸ್ ರೈಸ್ನ ಏನಂದರೆ ಬಡವರಿಗೆ ಕೊಡಲಿಕ್ಕೆ ಮಾಡಿರುವಂಥದ್ದನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದನ್ನು ಕಳೆದ ತಿಂಗಳು ನಾವು ರೇಡ್ ಮಾಡಿದ್ವಿ. ಅದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿಯನ್ನು ಅರೆಸ್ಟ್ ಮಾಡುವುದು ನಮ್ಮಲ್ಲಿ ಬಾಕಿ ಇತ್ತು. ಅವನು ಇಡೀ ಈ ನಾರ್ತ್ ಈಸ್ಟರ್ನ್ ರೇಂಜಲ್ಲಿ 3 ಜಿಲ್ಲೆಗಳಿಗೂ ಬೇಕಾದಂತಹ ಆರೋಪಿಯಾಗಿದ್ದ ರಾಜು ರಾಠೋಡ್ ಅಂಥೇಳಿ. ಅವರನ್ನು ಈಗಾಗಲೇ ನಮ್ಮ ಎಲ್ಲ ಜಂಟಿಯಾಗಿ ಎಲ್ಲ ತಂಡಗಳು ಏನಂದರೆ ಕೆಲಸ ಮಾಡಲಾಗ್ತಾ ಇತ್ತು. ನಮ್ಮ ಯಾದಗಿರಿ ಪೊಲೀಸು ಏನಂದರೆ ಅವ್ರನ್ನ ಸೆಕ್ಯೂರ್ ಮಾಡಿ ಅವರ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಅವ್ರನ್ನ ತೋರಿಸಿದ್ದಾರೆ ಮತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರನ್ನ ಕೂಡ ಏನಂದರೆ ನಮ್ಮ ಪ್ರಕರಣದಲ್ಲಿ ನಾವು ಬಾಡಿ ವಾರಂಟ್ಗೆ ಏನಂದರೆ ಅಪ್ಲೈ ಮಾಡಿದ್ದೀವಿ. ಸೊ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಮತ್ತೆ ಹೆಚ್ಚಿನ ತನಿಖೆಯನ್ನು ನಾವಿಲ್ಲಿ ಮಾಡ್ತೇವೆ. ಎರಡನೇದು ಜನವರಿ ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಬಂದೋಬಸ್ತ್ಗಳು ಏನಂದರೆ ಇತ್ತು, ಸಾಕಷ್ಟು ಜಾತ್ರೆಗಳಿತ್ತು. ಅಂತಹ ಸಂದರ್ಭದಲ್ಲಿ ಯಾವುದೇ ಕಳ್ಳತನ ಪ್ರಕರಣಗಳು ಜರುಗದಂತೆ ಪ್ರಿವೆಂಟಿವ್ ಆಗಿ ಅತ್ಯುತ್ತಮವಾಗಿ ಏನಂದರೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅದು ಎಸ್ಪೆಷಲಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಯಾವುದೇ ಒಂದೇ ಒಂದು ಕಳ್ಳತನದ ಪ್ರಕರಣಗಳು ಕೂಡ ಏನಂದರೆ ಜರುಗದಂತೆ ಉತ್ತಮವಾಗಿ ಏನಂದರೆ ಕ್ರೈಮ್ ಬ್ರಾಂಚ್ ಕೂಡ ಕೆಲಸ ಮಾಡಿದೆ. ಅನ್ಯ ರಾಜ್ಯಗಳಿಂದ ಬಂದಂಥ ಸಂಶಯಾತ್ಮಕ ವ್ಯಕ್ತಿಗಳ ಮೇಲೆ ಕೂಡ ಏನಂದರೆ ಪ್ರಿವೆಂಟಿವ್ ಆಗಿ ಕೆಲವೊಂದು ನಾವು ಪ್ರಕರಣಗಳನ್ನು ದಾಖಲಿಸಿದ್ದೀವಿ. ಅದೇ ರಾಠೋಡ ಈಗ ಸೆಲೆಗೆ ಇದು ಆಗಿರೋದು. ಆ ಪ್ರಕರಣದಲ್ಲಿ ಈಗಾಗಲೇ ಏನಂದರೆ 3 ಜನನ್ನ ಸೆಕ್ಯೂರ್ ಮಾಡಾಗಿದೆ, 3 ಜನನ್ನ ದಸ್ತಗಿರಿ ಮಾಡಾಗಿತ್ತು. ಇವ್ರನ್ನ ಏನಂದರೆ ದಸ್ತಗಿರಿ ಮಾಡೋದಕ್ಕೋಸ್ಕರ ನಮ್ಮ ತಂಡ ಏನಂತಂದರೆ ಇದು ಕಾರ್ಯಾಚರಣೆ ಮಾಡ್ತಾ ಇತ್ತು. ಜೊತೆಗೆ ಇವರು ಏನಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಏನಂದರೆ ವಾಂಟೆಡ್ ಇದ್ದರು. ಸೊ ಯಾದಗಿರಿ ಜಿಲ್ಲೆಯಲ್ಲಿ 2 ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದರು. ಸೊ ಅವರ ಒಂದು ಪೊಲೀಸ್ ಏನಿದೆ ಅಲ್ಲಿ ಸೆಕ್ಯೂರ್ ಮಾಡಿದ್ದಾರೆ. ನಾವು ಕೂಡ ಏನಂದರೆ ಬಾಡಿ ವಾರಂಟ್ ತಗೊಂಡಿದ್ದೀವಿ. ಸರ್ ಒಟ್ಟಾರೆ ಹೇಳಿ ಸರ್. ಒಟ್ಟಾರೆ ಒಟ್ಟು 17 ಪ್ರಕರಣದಲ್ಲಿ 24,26,760 ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ದೀವಿ. 18 ಜನ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೀವಿ. ಸರ್ ಒಟ್ಟಾರೆ ಚಿನ್ನಾಭರಣ ಸರ್ ಮೌಲ್ಯ ಚಿನ್ನಾಭರಣದ ಮೌಲ್ಯ ಅನ್ನೋದಕ್ಕಿಂತ ಚಿನ್ನಾಭರಣ ಎಷ್ಟು ಗ್ರಾಮ್ ಇತ್ತು ಅನ್ನುವಂಥದ್ದಿದೆ. 55 ಗ್ರಾಮ್ ಗೋಲ್ಡ್ ಇದೆ ಇದರಲ್ಲಿ. ಆಮೇಲೆ 10 ಬೈಕ್ಗಳಿದೆ ಮತ್ತು ಒಂದು ಮಹೇಂದ್ರ ಬೊಲೆರೋ ಇದೆ. ಆಮೇಲೆ ಮೊಬೈಲ್ ಫೋನ್ಗಳಿದ್ದಾವೆ 20 ಮತ್ತು ಜಾನುವಾರುಗಳು ಏನಂದರೆ ವಶಪಡಿಸಿಕೊಳ್ಳಲಾಗಿದೆ. ಒಂದು ರಾಶಿ ಮಷೀನು ಮತ್ತು ಟ್ರ್ಯಾಕ್ಟರ್ ಇದೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ ಈ ಮೊಬೈಲ್ ಇದು ಏನು ಬೈಕ್ನಲ್ಲಿ ಬಂದು ಏನಂದರೆ ಈ ಜಮೀನಿನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಮಹಿಳೆಯರು
ಅಂಥವ್ರನ್ನ ಏನಂದ್ರೆ ಇವ್ರು ಹೋಗಿ ಮಾತನಾಡಿಸಿ ಅವರ ಕೊರಳಲ್ಲಿದ್ದಂತಹ ಏನು ಚಿನ್ನವನ್ನು ಕದ್ಕೊಂಡು ಹೋಗಿರುವಂತಹ ಪ್ರಕರಣ ಇತ್ತು. ಅದನ್ನ ಏನಂದ್ರೆ ನಮ್ಮ ಹುಮ್ನಾಬಾದ್ ಪೊಲೀಸ್ ಠಾಣೆಯ ಟೀಮ್ ಏನಿದೆ ಅದನ್ನ ಪತ್ತೆ ಮಾಡಿದ್ದಾರೆ. ಅದು ನಮಗೆ CCTV ಫುಟೇಜ್ ಇಂದ ಏನಂದ್ರೆ ಸಿಕ್ಕಂತ ಮಾಹಿತಿಯಿಂದಾಗಿ ಅದನ್ನ ನಾವು ಯಶಸ್ವಿಯಾಗಿ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಈ ಪ್ರಕರಣದಲ್ಲಿ ಕೆಲವೊಂದು ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ, ದೃಶ್ಯ ಮಾಧ್ಯಮದೊಂದಿಗೆ CCTV ಫುಟೇಜ್ ಕೊಡ್ತೀನಿ. ಆದ್ರಿಂದ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದು ಏನಂದ್ರೆ ಮಾಧ್ಯಮ ಸ್ನೇಹಿತರ ಮೂಲಕ ಹೆಚ್ಚೆಚ್ಚು ಏನಂತಂದ್ರೆ ಅವರ ಮನೆಗಳಿಗೆ CCTVಗಳನ್ನ ಅಳವಡಿಸ್ಕೋಬೇಕು. ಈ ವರ್ಷ ನಮ್ದು ಅಭಿಯಾನ ಇದೆ ಏನಂದ್ರೆ CCTVಯನ್ನ ಅಳವಡಿಸ್ಕೊಳ್ಳಿಕ್ಕೆ ಏನಂದ್ರೆ ಪ್ರೇರೇಪಣೆ ಮಾಡುವಂತಹದ್ದು ಇದೆ. ಸೊ ಅದು ನಾವು ಎಷ್ಟು ಹೆಚ್ಚು ಅಳವಡಿಸ್ಕೊಳ್ಳಾಗ್ತದೆ ಅಷ್ಟು ನಮ್ಗೆ ಏನಂದ್ರೆ ಈ ಕ್ರೈಮ್ ಪ್ರಿವೆಂಟ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ.